ಗೈಸ್ ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಫಾರ್ ಕರ್ಕ ರಾಶಿರವರಿಗಾಗಿರುತ್ತೆ. ಕ್ಯಾನ್ಸರ್ ಫಾರ್ ದ ಮಂತ್ ಆಫ್ ಜೂನ್ 2021. ಇದು ಮಂತ್ಲಿ ಲವ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸೊನೆಂಟ್ ಆದರೆ ಡೆಫಿನೆಟ್ಲಿ ತೊಗೊಳ್ಳಿ, ಅಥವಾ ವೀಕ್ಲಿ ರೀಡಿಂಗ್ಸಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲ ಟಾಪಿಕ್ ಇಲ್ಲಿ ಹೇಳ್ತಿರೋದಂತೂ ನಿಮ್ಮ ಜೊತೆ ರೆಸೊನೆಂಟ್ ಆಗಬೇಕು ಅಂತ ಇಲ್ಲ. ಎನಿ ಪರ್ಟಿಕ್ಯುಲರ್ ಥಿಂಗ್ಸ್ ಕೂಡ ನಿಮ್ಮ ಜೊತೆ ರೆಸೊನೆಂಟ್ ಆಗ್ಬೋದು. ಸೊ ಟೇಕ್ ವಾಟ್ ರೆಸೊನೆಂಟ್ ವಿತ್ ಯು. ದಿಸ್ ಈಸ್ ಜಸ್ಟ್ ಅ ಜನರಲ್ ರೀಡಿಂಗ್. ಓಕೆ, ಸೊ ನೋಡೋಣ ನಿಮ್ಮ ಲವ್ ಲೈಫಲ್ಲಿ ಏನಾಗಲಿದೆ. ಆ್ಯಂಡ್ ಇಲ್ಲಿ ಎನರ್ಜೀಸ್, ನಿಮ್ಮ ಎನರ್ಜಿ ಅಥವಾ ನಿಮ್ಮ ಪಾರ್ಟ್ನರ್ ಎನರ್ಜಿ ಬಂದಿರುತ್ತೆ. ಸೊ ಟೇಕ್ ವಾಟ್ ರೆಸೊನೆಟ್ ವಿತ್ ಯು ಅಕಾರ್ಡಿಂಗ್ ಟು ದ್ಯಾಟ್. ನೋಡೋಣ, ಲೆಟ್ ಮೀ ಶಫಲ್. ನಾನು ಶಫಲಿಂಗ್ ಮಾಡೋ ಟೈಮಲ್ಲಿ ನೀವು ಯುನೋ ಪ್ರೇ ಮಾಡಬಹುದು, ಅಥವಾ ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡ್ತಾ ಇರಬಹುದು. ಸೊ ದ್ಯಾಟ್ ಆ ರೀಡಿಂಗ್ ನಿಮ್ಮ ಜೊತೆ ರೆಸೊನೆಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಕ್ಯಾನ್ಸರ್ ಕರ್ಕ ರಾಶಿ, ಪ್ಲೀಸ್ ಹೆಲ್ಪ್ ಮೀ. ಫೈನಲ್ ಶಫಲಿಂಗ್, ಪ್ಲೀಸ್ ಹೆಲ್ಪ್ ಮೀ, ಪ್ಲೀಸ್ ಲೆಟ್ ಮೀ ನೋ ವಾಟ್ಸ್ ಹ್ಯಾಪನಿಂಗ್ ಇನ್ ಕರ್ಕ ರಾಶಿ. ಓಕೆ, ಸೊ ಫಸ್ಟ್ ಕಾರ್ಡ್ ನಾನು ತಗೋತಾ ಇದ್ದೀನಿ ಇಲ್ಲಿ ನಿಮಗೋಸ್ಕರ. ಸಿಕ್ಸ್ ಆಫ್ ವ್ಯಾಂಡ್ಸ್, ಸೆವೆನ್ ಆಫ್ ಪ್ಯಾಂಟಿಕಲ್ಸ್, ದ ಎಂಪ್ರೆಸ್, ಫೈವ್ ಆಫ್ ಪ್ಯಾಂಟಿಕಲ್ಸ್, ಪೇಜ್ ಆಫ್ ಕಪ್ಸ್, ಫೋರ್ ಆಫ್ ವ್ಯಾಂಡ್ಸ್, ಪೇಜ್ ಆಫ್ ಪ್ಯಾಂಟಿಕಲ್ಸ್, ನೈಟ್ ಆಫ್ ಸೋರ್ಡ್ಸ್, ದ ವರ್ಲ್ಡ್, ಏಸ್ ಆಫ್ ಸೋರ್ಡ್ಸ್ ಆ್ಯಂಡ್ ಬಾಟಮ್ ಆಫ್ ದ ಕಾರ್ಡ್ ಬಂದಿದೆ ಕಿಂಗ್ ಆಫ್ ಸೋರ್ಡ್ಸ್. ಐ ಥಿಂಕ್ ಡೆಫಿನೆಟ್ಲಿ ನೀವು ಟ್ವಿನ್ ಫ್ಲೇಮ್ ಕನೆಕ್ಷನಲ್ಲಿ ಇದ್ದೀರಾ. ಓಕೆ, ಟ್ವಿನ್ ಫ್ಲೇಮ್ ಕನೆಕ್ಷನ್, ಐ ಆಮ್ ಗೆಟಿಂಗ್ ದ ಎನರ್ಜಿ ಹಿಯರ್. ಕೆಲವೊಬ್ಬರಿಗೆ ಟ್ವಿನ್ ಫ್ಲೇಮ್ ಇದೆ, ಕೆಲವೊಬ್ಬರಿಗೆ ಸೋಲ್ಮೇಟ್ ಎನರ್ಜಿ ಕೂಡ ಇದೆ. ಓಕೆ, ಏಂಜಲ್ ಮೆಸೇಜ್ನ ಶಫಲ್ ಮಾಡ್ತಾ ಇದ್ದೀನಿ. ಒಂದು ಮೆಸೇಜ್ ತೊಗೋತೀನಿ ಏಂಜಲ್ ಮೆಸೇಜ್ ನಿಮಗೋಸ್ಕರ. ನೋಡೋಣ ಏಂಜಲ್ಸ್ ಏನು ಮೆಸೇಜ್ ಕೊಡ್ತಾರೆ ಅಂಥೇಳಿ ನಿಮಗೋಸ್ಕರ, ನಿಮ್ಮ ಲವ್ ಲೈಫ್ಗೋಸ್ಕರ. ಫಾರ್ ದ ಮಂತ್ ಆಫ್ ಜೂನ್ ಫಾರ್ ಕ್ಯಾನ್ಸರ್ ಕರ್ಕ ರಾಶಿ. ಸೊ ದ ಮೆಸೇಜ್ ಈಸ್ ಫಾರ್ ಯು, ಲುಕ್ ಫಾರ್ ಅ ಸೈನ್ ಆ್ಯಂಡ್ ಬಾಟಮ್ ಆಫ್ ದ ಕಾರ್ಡ್ ರಿಮೈನ್ ಪಾಸಿಟಿವ್. ಓಕೆ ಓಕೆ, ಸೊ ಗೈಸ್ ಫಸ್ಟ್ ಆಫ್ ಆಲ್ ನಿಮ್ಮ ರೀಡಿಂಗಲ್ಲಿ ಫಸ್ಟ್ ಕಾರ್ಡೇ ಸಿಕ್ಸ್ ಆಫ್ ವ್ಯಾಂಡ್ಸ್ ಬಂದಿದೆ ಇಲ್ಲಿ. ಐ ಆಮ್ ಡ್ಯಾಮ್ ಶ್ಯೂರ್ ದ್ಯಾಟ್ ನಿಮ್ಮ ಒಂದು ಫ್ಯೂಚರ್ ಪ್ಲ್ಯಾನಿಂಗ್ಸ್ ನಡೀತಾ ಇದೆ ಜೂನ್ ಮಂತಲ್ಲಿ. ಓಕೆ, ಯುವರ್ ಪರ್ಸನ್ ಆರ್ ಯು ಓಕೆ ಡೂಯಿಂಗ್ ಫ್ಯೂಚರ್ ಪ್ಲ್ಯಾನ್ಸ್ ಅನಿಸ್ತಾ ಇದೆ. ಒಂದು ಸೆಕೆಂಡ್, ಫ್ಯೂಚರ್ ಪ್ಲ್ಯಾನಿಂಗ್ಸ್ ಕಾಣಿಸ್ತಾ ಇದೆ. ಆ್ಯಂಡ್ ಐ ಥಿಂಕ್ ಎಕ್ಸ್ಪ್ರೆಸಿವ್ ಸದ್ಯಕ್ಕೆ ಇರಲ್ಲ, ಸದ್ಯಕ್ಕೆ ಎಕ್ಸ್ಪ್ರೆಸ್ ಮಾಡಲ್ಲ ನಿಮ್ಮ ಪರ್ಸನ್. ಓಕೆ, ನಿಮಗೆ ಬಿಕಾಸ್ ದೇ ಆರ್ ಜಸ್ಟ್ ಪ್ಲ್ಯಾನಿಂಗ್ ಅನಿಸ್ತಾ ಇದೆ. ಓಕೆ, ದೇ ಆರ್ ಸಿಂಪ್ಲಿ ಪ್ಲ್ಯಾನಿಂಗ್ ಅನಿಸ್ತಾ ಇದೆ. ಆ್ಯಂಡ್ ಐ ಥಿಂಕ್ ಟ್ರಾವೆಲ್ ಎನರ್ಜಿ ಇದೆ ಜೂನ್ ಮಂತಲ್ಲಿ. ಮೇ ಬಿ ದೇ ಕುಡ್ ಥಿಂಕ್ ಲೈಕ್ ಟು ಟ್ರಾವೆಲ್, ವರ್ಕ್ ವೈಸ್ ಆಗಿರಲಿ, ಅಥವಾ ನಿಮಗೆ ಮೀಟ್ ಮಾಡಬೇಕು ಅಂಥೇಳಿ ಆಗಿರಲಿ, ಅಥವಾ ಯುನೋ ಡೆಫಿನೆಟ್ಲಿ ದೇರ್ ಈಸ್ ಅ ಎನರ್ಜಿ ಆಫ್ ಟ್ರಾವೆಲ್, ಬಟ್ ಕನ್ಫರ್ಮ್ ಇಲ್ಲ ಬಿಕಾಸ್ ಇಟ್ಸ್ ದಿಸ್ ಸ್ಟಿಲ್ ನಾಟ್ ಮೂವಿಂಗ್. ಮೂವಿಂಗ್ ಎನರ್ಜಿ ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಇಲ್ಲಿ ಅದಕ್ಕೆ. ಆ್ಯಂಡ್ ಸೆವೆನ್ ಆಫ್ ಪೆಂಟಿಕಲ್ಸ್ ಇದೆ, ಐ ಥಿಂಕ್ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಇದೆ ನಿಮ್ಮಿಬ್ರದ್ದು ಅನಿಸ್ತಾ ಇದೆ ನನಗೆ. ಮೇ ಬಿ ಯುವರ್ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ನೀವು ನಿಮ್ಮ ಪರ್ಸನ್ ಲೆವೆಲ್ಗೆ ಬರೋಕ್ಕೆ, ಅಥವಾ ಯುನೋ ಲೈಕ್ ನಿಮ್ಮ ಪರ್ಸನ್ ನನಗೆ ಹ್ಯಾಪಿ ಇಡೋದಕ್ಕೆ. ಐ ಥಿಂಕ್ ಇಬ್ಬರು ಮಧ್ಯೆ ತುಂಬ ಡಿಫ್ರೆನ್ಸಸ್ ಇದೆ. ಲೈಕ್ ಸಮ್ಮನ್ ಈಸ್ ವೆರಿ ರಿಚ್, ಯಾರೋ ಒಬ್ಬರು ರಿಲೇಷನ್ಶಿಪ್ ತುಂಬ ರಿಚ್ ಇದ್ದೀರಾ, ಇನ್ನೊಬ್ಬರು ಇನ್ನೂ ಗ್ರೋತ್ ಲೈಕ್ ಮಿಡ್ಲ್ ಕ್ಲಾಸ್ ಅಂತ ಹೇಳಬಹುದು. ಸೊ ನೀವು ಅರ್ಥ ಆಗ್ತಿಲ್ಲ ನಿಮಗೆ ಲೈಕ್ ಏನು ಮಾಡೋದು ಮುಂದೆ, ಲೈಕ್ ಫ್ಯಾಮಿಲಿ ಟೆನ್ಷನ್ಸ್ ಇವಾಗಲಿಂದಾನೆ ನಿಮಗೆ ಇದೆ. ಫಾದರ್ ಇಶ್ಯೂ ಡೆಫಿನೆಟ್ಲಿ ಯಾರಿಗಾದರೂ ಇದೆ ಲವ್ ಲೈಫಲ್ಲಿ, ಫಾದರ್ ಇಶ್ಯೂಸ್, ಐದರ್ ನಿಮ್ಮ ಫಾದರ್ ಇಶ್ಯೂ ಅಥವಾ ನಿಮ್ಮ ಪರ್ಸನ್ ಫಾದರ್ ಇಶ್ಯೂಸ್ ಇಲ್ಲಿ ಇರಬಹುದು ಅನಿಸ್ತಾ ಇದೆ. ಆ್ಯಂಡ್ ಸೆವೆನ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಡೆಫಿನೆಟ್ಲಿ ನೀವು ನಿಮ್ಮ ಪರ್ಸನ್ನ ತುಂಬ ಮಿಸ್ ಮಾಡ್ಕೋತೀರಾ ನೋ ಕಮ್ಯುನಿಕೇಷನ್ದಲ್ಲಿ ಇರೋರಿಗೆ. ಅಥವಾ ಐ ಆಮ್ ಗೆಟಿಂಗ್ ಒನ್ ಮೋರ್ ಎನರ್ಜಿ, ಮೇ ಬಿ ನಿಮ್ಮ ಪರ್ಸನ್ ಮ್ಯಾರೇಜ್ ಫಿಕ್ಸ್ ಆಗ್ತಾ ಇದೆ ಅನಿಸ್ತಾ ಇದೆ. ಐ ಆಮ್ ಸಾರಿ, ಯಾರೋ ಲೈಕ್ ಬೇರೆಯವ್ರ ಜೊತೆ ಮ್ಯಾರೇಜ್ ಫಿಕ್ಸ್ ಆಗ್ತಾ ಇದೆ. ಆ್ಯಂಡ್ ಯು ನೋ ಅಬೌಟ್ ದಿಸ್, ಸಮ್ಮನ್ ಈಸ್ ಲೈಕ್ ಯುನೋ ಇಲ್ಲ ಅಪ್ರೋಚ್ ಮಾಡೋಕ್ಕೆ ಬರ್ತಿದ್ದಾರೆ, ಮನೆಗೆ ನೋಡೋಕ್ಕೆ ಬರ್ತಿದ್ದಾರೆ, ಈ ಎನರ್ಜಿನೂ ಇರಬಹುದು. ಸೊ
ನೀವು ಅದೇ ತುಂಬ ಥಿಂಕ್ ಮಾಡ್ತಿದ್ದೀರಾ ಅನಿಸ್ತಾ ಇದೆ. ಸೊ ಯು ಆರ್ ಮಿಸ್ಸಿಂಗ್ ಯುವರ್ ಪಾಸ್ಟ್, ನಿಮ್ಮ ಪಾಸ್ಟ್ನ ನೆನ್ಪು ಮಾಡ್ಕೋತಾ ಇದ್ದೀರಾ ನೀವು, ಲೈಕ್ ಯಾವ ಥರ ಇದ್ರಿ. ದೆರ್ ಈಸ್ ಲೈಕ್ ಎ ಮೆಮೊರಿ. ಎಂಪ್ರೆಸ್ ಕಾರ್ಡ್ ಇರೋದ್ರಿಂದ ತುಂಬ ಶಾಪಿಂಗ್ಸ್ ನಡೀತಾ ಇದೆ ಆ್ಯಂಡ್ ಯುನೋ ತುಂಬ ಕಂಫರ್ಟೇಬಲ್ ಲೈಫ್ ಅಂತ ಹೇಳ್ಬೋದು. ಅಥವಾ ಲೈಫಲ್ಲಿ ಏನು ಬರ್ತಿದೆ ಅದನ್ನು ಅಕ್ಸೆಪ್ಟ್ ಮಾಡ್ತಿದ್ದೀರಾ ನೀವು ಅಥವಾ ನಿಮ್ಮ ಪರ್ಸನ್ ಯಾರೋ, ಲೈಕ್ ಸ್ಟ್ರಾಂಗ್ ಆಗಿ ಅಥವಾ ಲೈಕ್ ಡಿಸಿಷನ್ ಸ್ಟ್ರಾಂಗ್ ಇದೆ, ಲೈಕ್ ನನ್ನ ಲೈಫಲ್ಲಿ ನಾನು ಏನಾದ್ರೂ ಈ ಪರ್ಸನ್ನ ನಾನು ಬಿಡೋದಿಲ್ಲ, ಈ ಥರ ಒಂದು ಡಿಸಿಷನ್ ಇರ್ಬೋದು. ಅಥವಾ ಫ್ಯಾಮಿಲಿ ಜೊತೆ ಒಂದು ಫೈಟ್ ನಡೀತಾ ಇರ್ಬೋದು ಅಂತ ಹೇಳ್ಬೋದು. ಫೈವ್ ಆಫ್ ಪೆಂಟಿಕಲ್ಸ್ ಇದೆ, ಐ ಥಿಂಕ್ ಕೋಲ್ಡ್ ವಾರ್ ಅಂತ ಹೇಳ್ತೀನಿ. ಯಾರಿಗೋ ಇಲ್ಲಿ ಲೈಕ್ ಹೆಲ್ತ್ ಕೂಡ ನಿಮ್ಮದು ಇಶ್ಯೂ ಆಗ್ಬೋದು, ಅಥವಾ ಓವರ್ ಥಿಂಕಿಂಗಿಂದ, ಅಥವಾ ಮನೇಲಿ ಏನೋ ಫೈಟ್ ನಡೀತಾ ಇದೆ, ಮನೆಯಿಂದ ನಿಮಗೆ ಹೊರಗಡೆ ಹಾಕ್ತಾ ಇದ್ದಾರೆ, ಹೊರಗಡೆ ಹಾಕ್ತಾ ಇದ್ದಾರೆ ಇನ್ ದ ಸೆನ್ಸ್ ಈ ಥರ ಎಲ್ಲ ನೀವು ಡಿಸಿಷನ್ ತೊಗೊಳ್ತಿದ್ರೆ ಡೋಂಟ್ ಯುನೋ ಮನೇಲಿ ಇರೋಕ್ಕೆ ಹೋಗಬೇಡಿ ಅಂಥೇಳಿ. ಫ್ಯಾಮಿಲಿಯಲ್ಲಿ ಏನೋ ಇಶ್ಯೂ ನಡೀತಿದೆ ಅನಿಸ್ತಾ ಇದೆ, ಅಥವಾ ಎಲ್ಲೋ ಬೇರೆ ಕಡೆ ಶಿಫ್ಟ್ ಆಗಬೇಕು ಅಂಥೇಳಿ ಪ್ಲ್ಯಾನಿಂಗ್ ಇದೆ. ದೇರ್ ಇಸ್ ಸಮಥಿಂಗ್ ಲೈಕ್ ಸ್ವಲ್ಪ ಟೆನ್ಷನ್ಸ್ ಇರುತ್ತೆ ಈ ವೀಕ್, ಈ ಮಂತಲ್ಲಿ, ಜೂನಲ್ಲಿ. ಆ್ಯಂಡ್ ಪೇಜ್ ಆಫ್ ಕಪ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಮೇ ಬಿ ಅ ನ್ಯೂ ಪರ್ಸನ್ ಯುನೋ ನಿಮ್ಮನ್ನ ಅಪ್ರೋಚ್ ಮಾಡ್ತಿರ್ಬೋದು, ಅಥವಾ ಯಾ ನ್ಯೂ ಪರ್ಸನ್ ಐ ಆಮ್ ಗೆಟಿಂಗ್ ದ ಎನರ್ಜಿ ಹಿಯರ್, ನ್ಯೂ ಪರ್ಸನ್ ಅಪ್ರೋಚ್ ಮಾಡ್ತಿರ್ಬೋದು ನಿಮಗೆ. ಆ್ಯಂಡ್ ಮ್ಯಾರೇಜ್ಗೋಸ್ಕರನೇ ಪ್ರಪೋಸಲ್ ಬರ್ತಿರ್ಬಹುದು. ಆ್ಯಂಡ್ ಕೆಲವೊಬ್ರು ಮ್ಯಾರೇಜ್ ಕೂಡ ಆಗ್ತಾ ಇದೆ ಅನಿಸ್ತಾ ಇದೆ ಈ ಒಂದು ಮಂತಲ್ಲಿ, ಡೆಫಿನೆಟ್ಲಿ ಜೂನ್ ಮಂತಲ್ಲಿ. ಅಥವಾ ಒಂದೇನೋ ರಿಚುವಲ್ಸ್ ನಡೀತಾ ಇದೆ, ಮನೆಯಲ್ಲಿ ಫಂಕ್ಷನ್ ನಡೀತಾ ಇದೆ, ಡೆಫಿನೆಟ್ಲಿ ಒಂದೇನೋ ಒಂದು ಏನೋ ಎನರ್ಜಿ ಇದೆ. ನಿಮ್ಮ ಮದುವೆ ಅಥವಾ ನಿಮ್ಮ ಪರ್ಸನ್ ಮದುವೆನೇ ಆಗ್ತಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಪರ್ಸನ್ ಮನೆಯಲ್ಲಿ ಯಾರ್ದೋ ಒಂದು ಮದುವೆ ಅಂತೂ ಡೆಫಿನೆಟ್ಲಿ ನಡೀತಾ ಇರಬಹುದು ಅನಿಸ್ತಾ ಇದೆ. ಮ್ಯಾರೇಜ್ ಎನರ್ಜಿ ಅಂತೂ ಸ್ಟ್ರಾಂಗ್ ಆಗಿದೆ ಇಲ್ಲಿ. ಪೇಜ್ ಆಫ್ ಪೆಂಟಿಕಲ್ಸ್ ಕೂಡ ಬಂದಿರೋದ್ರಿಂದ ಐ ಥಿಂಕ್ ನೀವು ಫೈನಲಿ ನಿಮ್ಮ ನೀವೇನೋ ಮಿಸ್ಟೇಕ್ ಮಾಡಿದ್ದೀರಾ ಅನಿಸ್ತಾ ಇದೆ. ವಿತ್ ದ್ಯಾಟ್ ಮಿಸ್ಟೇಕ್ ನೀವು ನಿಮ್ಮ ಪರ್ಸನ್ನ ಸಾರಿ ಕೇಳ್ತಾ ಇದ್ದೀರಾ, ಓಕೆ ಸಾರಿ ಕೇಳ್ತಾ ಇದ್ದೀರಾ. ಬಟ್ ಐ ಡೋಂಟ್ ಥಿಂಕ್ ನಿಮ್ಮ ಪರ್ಸನ್ ಇಲ್ಲಿ ನಿಮಗೆ ಕ್ಷಮೆ ನೀಡ್ತಾರೆ ಅಂತ ಹೇಳಿ, ಬಿಕಾಸ್ ದೇ ಆರ್ ಆ್ಯಂಗರ್ ಆನ್ ಯು. ಐ ಥಿಂಕ್ ಯಾರೋ ನಿಮ್ಮ ಮೇಲೆ ತುಂಬ ಕೋಪದಲ್ಲಿದ್ದಾರೆ. ಮೇ ಬಿ ಅವರ ಒಂದು ಯುನೋ ಅವ್ರು ತುಂಬ ಟೈಮಿಂದ ನಿಮಗೆ ಹೇಳಿರ್ಬೋದು ಲೈಕ್ ಟೇಕ್ ಅ ಆ್ಯಕ್ಷನ್ ಅಂತ. ಆ ಟೈಮಲ್ಲಿ ನೀವು ಆ್ಯಕ್ಷನ್ ತೊಗೊಂಡಿರಲಿಲ್ಲ ಅನಿಸ್ತಾ ಇದೆ. ಈಗ ನೀವು ಅವ್ರಿಗೆ ಸಾರಿ ಕೇಳ್ತಿರ್ಬೋದು, ಅಥವಾ ಯುನೋ ಯು ಆರ್ ಜಸ್ಟ್ ಟ್ರೈಂಗ್ ಟು ಕ್ಲಿಯರ್ ಯುವರ್ ಸೆಲ್ಫ್, ಲೈಕ್ ನೀವು ಏನಕ್ಕೆ ಸಾರಿ ಅವ್ರಿಗೆ ಕೇಳ್ತಾ ಇದ್ದೀರಾ, ಈಗ ಏನಕ್ಕೆ ಬಂದಿಲ್ಲ, ಏನಕ್ಕೆ ಅವ್ರ ಮಾತು ಕೇಳಿಲ್ಲ ಅಂತ ಹೇಳಿ. ಬಟ್ ದೇ ಆರ್ ನಾಟ್ ಲಿಸ್ನಿಂಗ್ ಟು ಯು ಅನಿಸ್ತಾ ಇದೆ. ಈ ಕೋಪ ಬಂದುಬಿಟ್ಟು ಪ್ರೀತಿಯ ಕೋಪನೇ, ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಬಿಕಾಸ್ ನನಗೆ ಅನಿಸ್ತಾ ಇದೆ ಅವ್ರು ನಿಮ್ಮ ತುಂಬ ಪ್ರೀತಿ ಮಾಡ್ತಾರೆ, ಹಾಗಾಗಿ ನಿಮ್ಮ ಮೇಲೆ ಕೋಪ ಕೂಡ ತೋರಿಸ್ಕೋತಾರೆ ಅಂತ. ವರ್ಲ್ಡ್ ಕಾರ್ಡ್ ಈಸ್ ಹಿಯರ್, ಡೆಫಿನೆಟ್ಲಿ ನಿಮ್ಮ ಇಬ್ಬರು ಮದುವೆ ಆಗೋ ಚಾನ್ಸಸ್ 100% ಇದೆ ನೀವು ಸ್ವಲ್ಪ ಸ್ಟ್ರಗಲ್ ಮಾಡಿದ್ರೆ ರಿಲೇಶನ್ಶಿಪ್ಪಲ್ಲಿ. ಬಿಕಾಸ್ ದಿಸ್ ಕಾರ್ಡ್ ಆಲ್ಸೋ ಶೋಸ್ ನೀವು ಆ್ಯಕ್ಷನ್ ತೊಗೊಳೋ ಟೈಮಲ್ಲಿ ತೊಗೊಳ್ಳೋದಿಲ್ಲ. ಆ್ಯಂಡ್ ಯುನೋ ಯಾವಾಗ ತೊಗೋಬಾರ್ದು ಅವಾಗ ತೊಗೋತೀರಾ, ವೆನ್ ಇಟ್ಸ್ ರಾಂಗ್ ಟೈಮ್ ದಟ್ ಟೈಮ್ ಯು ಆರ್ ಗೋಯಿಂಗ್ ಟು ಟೇಕ್ ಅನ್ ಆ್ಯಕ್ಷನ್. ಸೊ ಡೋಂಟ್ ಡೂ ದ್ಯಾಟ್ ಮಿಸ್ಟೇಕ್. ಆ್ಯಂಡ್ ವರ್ಲ್ಡ್ ಕಾರ್ಡ್ ಆಲ್ಸೋ ಶೋಸ್ ಕಂಟ್ರೋಲ್ ಇಶ್ಯೂಸ್ ಇದ್ದರೆ ಕಂಟ್ರೋಲ್ ಮಾಡೋಕ್ಕೆ ಹೋಗಬೇಡಿ, ಓಕೆ. ಬಿಕಾಸ್ ತುಂಬ ಕಂಟ್ರೋಲ್ ಎನರ್ಜೀಸ್ ಇದೆ ಇಲ್ಲಿ. ಮೇ ಬಿ ನೀವು ನಿಮ್ಮ ಪರ್ಸನ್ನ ನೋಡಿ, ಈ ಕಾರ್ಡ್ ಕೂಡ ತೋರಿಸುತ್ತೆ ಲೈಕ್ ಲೆಟ್ ಲಿವ್ ಯುವರ್ ಲೈಫ್ ಅಂತೀನಿ. ಸುಮ್ಮನೆ ಕಂಟ್ರೋಲ್ ಮಾಡೋದ್ರಿಂದ ನಥಿಂಗ್ ವಿಲ್ ವರ್ಕೌಟ್ ಹಿಯರ್. ಏಸ್ ಆಫ್ ಸೋರ್ಟ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಸ್ಟ್ರಾಂಗ್ ಕಮ್ಯುನಿಕೇಷನ್ ಆಗುತ್ತೆ ಇಬ್ಬರ ಮಧ್ಯೆ, ಸ್ಟ್ರಾಂಗ್ ಡಿಸಿಷನ್ಸ್ ತೊಗೋತೀರಾ ನೀವು, ಆ್ಯಂಡ್ ಯು ವಿಲ್ ಬಿ ಹ್ಯಾಪಿ. ಈ ಕಾರ್ಡ್ ಎಂಡಿಂಗಲ್ಲಿ ಬಂದಿದೆ ಅಂದರೆ ಡೆಫಿನೆಟ್ಲಿ ಯಾವ ಒಂದು ಡಿಸಿಷನ್ ಆದರೂ ಆಗಿರಲಿ ಲೈಫಲ್ಲಿ ನಿಮ್ಮ ಇಬ್ಬರ ರಿಲೇಷನ್ಶಿಪ್ ಮಧ್ಯೆ, ಯು ವಿಲ್ ಬಿ ಹ್ಯಾಪಿ ವಿತ್ ದಟ್ ಡಿಸಿಷನ್, ಓಕೆ. ಆ್ಯಂಡ್ ಬಾಟಮ್ ಆಫ್ ದ ಕಾರ್ಡ್ ಕಿಂಗ್ ಆಫ್ ಸೋರ್ಟ್ಸ್ ಕೂಡ ಬಂದಿರೋದ್ರಿಂದ ಐ ಥಿಂಕ್ ದಿಸ್ ಕಾರ್ಡ್ ಶೋಸ್ ಲೈಕ್ 100% ನಿಮ್ಮ ಪರ್ಸನ್ ಅಥವಾ ನೀವೇ ಓಕೆ ಸ್ಟ್ರಾಂಗ್ ಆಗಿ ರೆಡಿ ಇದ್ದೀರಾ ಆ್ಯಕ್ಷನ್ ತೊಗೊಳೋಕ್ಕೆ, ಅಥವಾ ವೆಯ್ಟ್ ಮಾಡ್ತಾ ಇದ್ದೀರಾ ಯಾವಾಗ ನಾನು ಏನು ಆ್ಯಕ್ಷನ್ ತೊಗೋಬೇಕು ಅಂಥೇಳಿ. ಯು ಆರ್ ವೇಟಿಂಗ್. ಸೊ ಇನ್ ಜೂನ್ ಮಂತ್ ಎನಿ ಟೈಮ್ ಎನಿ ಮೂಮೆಂಟ್ ಯು ಕ್ಯಾನ್ ಟೇಕ್ ಆ್ಯಕ್ಷನ್. ಆ್ಯಂಡ್ ಆಲ್ಸೋ ವಿತ್ ದಿಸ್ ಕಾರ್ಡ್ ನನಗೆ ಇನ್ನೊಂದು ಎನರ್ಜಿ ಸಿಗ್ತಿರೋದು, ಮೇ ಬಿ ನೀವು ಹುಡುಗಿ ಆಗಿದ್ರೆ ಆ್ಯಂಡ್ ನಿಮ್ಮ ಫ್ಯಾಮಿಲಿಲಿ ಯಾರಿಗಾದ್ರೂ ಗೊತ್ತಾಗ್ತಿದೆ ಅಂದರೆ ಡೆಫಿನೆಟ್ಲಿ ಅವ್ರು ನಿಮಗೆ ಲೈಕ್ ಯುನೋ ಫಾದರ್ ಇಶ್ಯೂ ಅಥವಾ ಮದರ್ ಯಾರಾದರೂ ಪೇರೆಂಟ್ ಇಶ್ಯೂ ಅಥವಾ ಬ್ರದರ್ ನಿಮ್ಮ ಸ್ಪೈ ಮಾಡ್ತಾ ಇರ್ತಾರೆ ನಿಮ್ಮ ಮೇಲೆ, ಲೈಕ್ ವಾಟ್ ಯು ಆರ್ ಡೂಯಿಂಗ್, ನೀವು ಸ್ಪೀಕ್ ನೀವು ಮಾತಾಡ್ತಿದ್ದೀರಾ ನಿಮ್ಮ ಪರ್ಸನ್ ಜೊತೆ ಅಥವಾ ಮಾತಾಡ್ತಿಲ್ವಾ. ತುಂಬ ಸ್ಟ್ರಿಕ್ಟಾಗಿ ನಿಮ್ಮನ್ನ ಕಟ್ ಹಾಕೋ ಥರ ಒಂದು ಎನರ್ಜಿ ಕೂಡ ಇದೆ. ಕಟ್ಟಾಕೋದು ಅಂದರೆ ಕಟ್ಟಾಕೋದಲ್ಲ, ಲೈಕ್ ಸ್ಟ್ರಿಕ್ಟಾಗಿ ಸ್ವಲ್ಪ ನಿಮ್ಮನ್ನ ಟ್ರೀಟ್ ಮಾಡ್ಬೋದು ಮನೆಯಲ್ಲಿ ಇಫ್ ದೇ ಆರ್ ನೋಯಿಂಗ್ ಇನ್ ದಿಸ್ ಮಂತ್ ಜೂನ್ ಮಂತಲ್ಲಿ. ಸೊ ಬಿ ಕೇರ್ಫುಲ್ ಅಂತೀನಿ, ಆದಷ್ಟು ಕೇರ್ಫುಲ್ ಆಗಿರಿ. ಐ ಡೋಂಟ್ ನೋ ವೈ ಐ ಆಮ್ ಗೆಟಿಂಗ್ ದ ಎನರ್ಜಿ ಲೈಕ್ ಏನೋ ಮೇಜರ್ ಒಂದು ಏನೋ, ಯಾಕಂದರೆ ಟ್ವಿನ್ ಫ್ಲೇಮ್ ಕನೆಕ್ಷನಲ್ಲಿ ಇದ್ದೀರಾ ಅಂದರೆ ಇಟ್ ವಾಂಟ್ ಬಿ ವೆರಿ ಈಸಿ, ಸ್ವಲ್ಪ ಸ್ಟ್ರಗ್ಲಿಂಗ್ ಇರುತ್ತೆ. ಐ ಡೋಂಟ್ ನೋ ಹೌ ಮೆನಿ ಪೀಪಲ್ ವಿಲ್ ಸಕ್ಸಸ್ ಇನ್ ದಿಸ್ ರಿಲೇಷನ್ಶಿಪ್. ಗುಡ್ ಲಕ್.
ಅಷ್ಟೇ ಹೇಳ್ಬೋದು ನಾನು. ಲುಕ್ ಫಾರ್ ಅ ಸೈನ್ ಇದೆ, ಏಂಜಲ್ಸ್ ಮೆಸೇಜ್ ನಿಮಗೋಸ್ಕರ. ಡೆಫಿನೆಟ್ಲಿ ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಥವಾ ನಿಮಗೆ ಅರ್ಥನೇ ಆಗ್ತಿಲ್ಲ ಲೈಕ್ ಏನು ಮಾಡೋದು ಅಂತ, ಏಂಜಲ್ಸಿಗೆ ನೀವು ಮಾತಾಡ್ತಿದ್ದೀರಾ ಅಥವಾ ಯೂನಿವರ್ಸ್ ನೀವೇನೋ ಕ್ವೆಶನ್ ಕೇಳಿದ್ದೀರಾ ಅಂದರೆ, ನೀವು ಸೈನ್ ಏನಾದರೂ ಸಂಕೇತ ನಿಮಗೆ ಸಿಕ್ಕೇ ಸಿಗುತ್ತೆ, ಅದನ್ನು ನೀವು ನೋಟ್ ಮಾಡಬೇಕಾಗುತ್ತೆ. ಸೊ ಬಿ ಅಲರ್ಟ್ ಆ್ಯಂಡ್ ರಿಮೈನ್ ಪಾಸಿಟಿವ್. ನೀವು ಏನಾದರೂ ಥಿಂಕ್ ಮಾಡ್ತೀರಿ ಅಥವಾ ಈ ರಿಲೇಶನ್ಶಿಪ್ನ ಮುಂದೆ ತೊಗೊಂಡೋಗ್ಬೇಕು ಅಥವಾ ಬೇಡ, ವಾಟ್ ಎವರ್ ಯುವರ್ ಥಿಂಕಿಂಗ್, ರಿಮೈನ್ ಪಾಸಿಟಿವ್. ಏನು ಥಿಂಕ್ ಮಾಡಿದ್ರು ಪಾಸಿಟಿವ್ ಆಗಿರಿ. ಡೆಫಿನೆಟ್ಲಿ ನೆಗೆಟಿವ್ ಥಾಟ್ಸಿಂದ ನಿಮ್ಗೆ ಯಾವತ್ತು ಪಾಸಿಟಿವ್ ಔಟ್ಕಮ್ ನಿಮಗೆ ಸಿಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಪ್ಲೀಸ್ ಬಿ ಪಾಸಿಟಿವ್ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಸೊ ದಟ್ ವಾಸ್ ಯುವರ್ ರೀಡಿಂಗ್, ಬಟ್ ಸ್ಟಿಲ್ ನಾನು ವೀಕ್ಲಿ ರೀಡಿಂಗ್ಸ್ ಕೂಡ ಬೇಗ ಪೋಸ್ಟ್ ಮಾಡ್ತೀನಿ. ಟೇಕ್ ಕೇರ್.